ಮನೆಯಲ್ಲೇ ಕುಳಿತು ನಿಮ್ಮ ಮೊಬೈಲ್ನಲ್ಲಿ ಗೃಹಜ್ಯೋತಿ ಅಥವಾ ಉಚಿತ ಕರೆಂಟ್ಗೆ ಅರ್ಜಿ ಹಾಕುವ ವಿಧಾನ. ಮೊದಲಿಗೆ ನಾನು ಈಗ ಕೊಟ್ಟಿರೋ ಲಿಂಕನ್ನು ಕ್ಲಿಕ್ ಮಾಡಿ, ಗೃಹಜ್ಯೋತಿ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ. ಅದರ ನಂತರ ನಿಮ್ಮ ಮೊಬೈಲ್ನಲ್ಲಿ ನಿಮಗೆ ಗೊತ್ತಾಗಲಿ ಅಂಥೇಳಿ ಇದನ್ನು ವೈಡ್ ಸ್ಕ್ರೀನ್ ಮಾಡಿದ್ದೇನೆ. ಎಸ್ಕಾಮನ್ನು ಸೆಲೆಕ್ಟ್ ಮಾಡಿ, ನಂತರ ಆಧಾರ್ ನಂಬರ್ ಕೇಳುತ್ತೆ, ಆಧಾರ್ ನಂಬರ್ನ ಟೈಪ್ ಮಾಡಿ ಒಂದೊಂದಾಗಿ. ಕಂಪ್ಲೀಟಾಗಿ ನೀವು ಆಧಾರ್ ನಂಬರನ್ನು ಟೈಪ್ ಮಾಡಿ, ಮೊಬೈಲ್ನಲ್ಲೇ ಮಾಡ್ಬೋದು, ಸಿಂಪಲ್ಲಾಗಿ ಮಾಡ್ಬೋದು. ಹೊಸದಾಗಿ ಬಂದಿರೋ ಲಿಂಕ್ ಇದು, ಇದರಲ್ಲಿ ಎಲ್ಲ ರೀತಿಯದು ಆರಾಮಲ್ಲಿ ಮಾಡ್ಬೋದು. ಆದರೆ ಒಂದೆಂಟು ಫಿಟ್ಗಳಿ ಹಗಲೆಲ್ಲ ಇದು ಸರ್ವರ್ ಯಾವಾಗಲೂ ಬ್ಯುಸಿ ಇರುತ್ತೆ. ಆಧಾರ್ ನಂಬರ್ ಎಂಟ್ರಿ ಮಾಡಿದ ಮೇಲೆ ಗೆಟ್ ಡೀಟೇಲ್ ಕೊಡಿ. ಅದಾದ ತಕ್ಷಣ ನಿಮ್ಮ ಎಸ್ಕಾಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಮ್ಮದು ಮೆಸ್ಕಾಮ್, ಅದಕ್ಕೆ ಮೆಸ್ಕಾಮ್ ಸೆಲೆಕ್ಟ್ ಮಾಡಿದ್ದೇನೆ. ಅದಾದಮೇಲೆ ನಿಮ್ಮ ಆರ್ ಆರ್ ಸಂಖ್ಯೆ ಅಥವಾ ಇದು ನಿಮ್ಮ ಕನ್ಸ್ಯೂಮರ್ ನಂಬರ್ ಅಥವಾ ಖಾತೆ ಸಂಖ್ಯೆ ಅಂತ ಬರುತ್ತೆ ಕರೆಂಟ್ ಬಿಲ್ನಲ್ಲಿ. ಕನ್ಸ್ಯೂಮರ್ ನಂಬರ್ ಅಂತಿರುತ್ತೆ ಅಥವಾ ಖಾತೆ ಸಂಖ್ಯೆ ಅಂತಿರುತ್ತೆ. ಅಕೌಂಟ್ ಐ ಡಿ, ಕನ್ಸ್ಯೂಮರ್ ಐ ಡಿ ಅಥವಾ ಖಾತೆ ಸಂಖ್ಯೆ, ಅದನ್ನು ಟೈಪ್ ಮಾಡಿ. ಟೈಪ್ ಮಾಡ್ತಿದ್ದಂಗೆ ಆಟೋಮೆಟಿಕ್ಕಾಗಿ ಅದು ನಿಮ್ಮ ಎಲ್ಲ ಅದೇನು ನಿಮ್ಮದು ಯಾರ ಹೆಸರಲ್ಲಿ ಬಿಲ್ ಇದೆಯೋ ಅವರ ಅಡ್ರೆಸ್ ಡೀಟೇಲ್ಸನ್ನು ಪೂರ ತಗೊಳ್ಳುತ್ತೆ. ಅದಾದ ನಂತರ ನೀವು ಮಾಲೀಕರು, ಬಾಡಿಗೆದಾರರು ಅಥವಾ ಕುಟುಂಬ ಸದಸ್ಯರು ಇದನ್ನು ಕೇಳುತ್ತೆ. ಬಾಡಿಗೆದಾರಾದರೆ ಬಾಡಿಗೆದಾರ ಅಂತ ಸೆಲೆಕ್ಟ್ ಮಾಡಿ, ಕುಟುಂಬ ಸದಸ್ಯರಾದರೆ ಕುಟುಂಬ ಸದಸ್ಯರನ್ನು ಸೆಲೆಕ್ಟ್ ಮಾಡಿ, ಅಥವಾ ನಿಮ್ಮ ಹೆಸರಲ್ಲೇ ಬಿಲ್ ಇದ್ದರೆ ನೀವು ಮಾಲೀಕ ಅಂತ ಸೆಲೆಕ್ಟ್ ಮಾಡಿ. ಅದಾದ ನಂತರ ಆಧಾರ್ ನಂಬರ್ ಕೇಳುತ್ತೆ, ಆಧಾರ್ ನಂಬರ್ ಸೆಲೆಕ್ಟ್ ಮಾಡಿ. ಆಮೇಲೆ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರನ್ನ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಒಂದು ಓ ಟಿ ಪಿ ಬರುತ್ತೆ ಆ ಮೊಬೈಲ್ ನಂಬರಿಗೆ. ಮೊಬೈಲ್ ನಂಬರು ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರೇ ಬೇಕಂತಿಲ್ಲ, ಯಾವುದಾದ್ರೂ ಒಂದು ಮೊಬೈಲ್ ನಂಬರ್ನ ಸೆಲೆಕ್ಟ್ ಮಾಡಿ. ಓ ಟಿ ಪಿ ಬರುತ್ತೆ, ಓ ಟಿ ಪಿನ ತಂದು ಅಲ್ಲಿ ಎಂಟ್ರಿ ಮಾಡಿ. ಓ ಟಿ ಪಿ ಎಂಟ್ರಿ ಮಾಡ್ತಿದ್ದಂಗೆ ಇಲ್ಲಿ ಐ ಅಗ್ರಿ ಅಂತಿರುತ್ತೆ, ಅಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಐತೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದು ರೈಟ್ ಮಾರ್ಕ್ ಬರುತ್ತೆ, ಅದಾದಮೇಲೆ ಕ್ಯಾಪ್ಚಾ ಇರುತ್ತೆ, ಆ ಕ್ಯಾಪ್ಚಾನ ಎಂಟ್ರಿ ಮಾಡಿ. ಹೀಗೆ ಕ್ಯಾಪ್ಚಾ ಎಂಟ್ರಿ ಮಾಡಿ, ಪ್ರೊಸೀ ಅಂತ ಕೊಡಿ. ನೆಕ್ಸ್ಟ್ ನಿಮಗೆ ಸ್ಕ್ರೀನಲ್ಲಿ ಕಾಣ್ತಾ ಇದೆ ಹಾಗೆ ಮಾಡಿ. ಅದಾದ ತಕ್ಷಣ ನಿಮಗೆ ಫುಲ್ಲು ನೀವು ಏನೇ ಅರ್ಜಿ ಕೊಟ್ಟಿದ್ದೀರೋ ಅದೆಲ್ಲ ಬರುತ್ತೆ. ಇಲ್ಲಿ ಡೌನ್ಲೋಡು ಅಥವಾ ಪ್ರಿಂಟ್ ಅಂತ ಬರುತ್ತೆ. ಪ್ರಿಂಟ್ ಅಂತ ಕೊಟ್ಟರೆ ಪ್ರಿಂಟರಿಗೆ ಕನೆಕ್ಷನ್ ಕೊಟ್ಕೋಬೇಕು, ಮೊಬೈಲಿಂದ ಕನೆಕ್ಟ್ ಮಾಡಿ ಪ್ರಿಂಟ್ ತೆಕ್ಕೋಬೋದು ನಿಮ್ಮ ಅರ್ಜಿಯ ಕಾಪಿಯನ್ನು. ಇಲ್ಲಾಂದರೆ ಈ ಥರ ಬಂದರೆ ಬರೀ ಈ ಥರ ಸ್ಕ್ರೀನ್ ಬರುತ್ತೆ, ಇಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಡೌನ್ಲೋಡ್ ಆಗುತ್ತೆ. ಇದು ಹಗಲೆಲ್ಲ ಹೆಚ್ಚು ಕಡಿಮೆ ಸರ್ವರ್ ಬ್ಯುಸಿ ಇರುತ್ತೆ, ಇವಾಗ ಎಲ್ಲರೂ ತುಂಬ ಜನ ಟ್ರೈ ಮಾಡ್ತಾ ಇರೋದ್ರಿಂದ ರಾತ್ರಿ 9 ಗಂಟೆ ನಂತರ ಅಥವಾ ಬೆಳಿಗ್ಗೆ 6-7 ಗಂಟೆ ಒಳಗಡೆ ಫ್ರೀಯಾಗಿ ಆರಾಮಲ್ಲಿ ಮಾಡ್ಕೋಬೋದು, ಎಲ್ಲೆಲ್ಲೋ ಸೈಬರ್ ಸೆಂಟ್ರಿಗೆ ಹೋಗೋ ಅಗತ್ಯ ಇಲ್ಲ.